ರಾಜ್ಯದ ಪ್ರಮುಖ ದೇವಸ್ಥಾನ ಆದರೆ ಹಾಗೆ ಪ್ರವಾಸಿ ತಾಣಗಳ ಪೈಕಿ ಚಾಮುಂಡಿ ಬೆಟ್ಟ ಕೂಡ ಒಂದು ಚಾಮುಂಡಿ ಬೆಟ್ಟಕ್ಕೂ ಕೂಡ ತಟ್ಟಿದೆ ಕೊರೋನಾ ಎಫೆಕ್ಟ್ ಭಕ್ತರಿಲ್ಲದೆ ಬಣಗುಡ್ತಾ ಇದೆ ನಾಡದೇವಿಯ ಸನ್ನಿಧಿ ದೇವಾಲಯಕ್ಕೆ ಬೆಳ್ಳೆಣಿಕೆ ಅಷ್ಟು ಭಕ್ತರು ಮಾತ್ರ ಆಗಮಿಸುತ್ತಾ ಇದ್ದಾರೆ ಇದೆಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಹಾಗೆ ಹುಬ್ಬಳ್ಳಿಯಿಂದ ನಮ್ಮ ಪ್ರತಿನಿಧಿ ಪರಶುರಾಮ್ ಮೊದಲು ಮೈಸೂರಿಗೆ ಹೋಗ್ತೀನಿ ಪುಟ್ಟಪ್ಪ ಹೇಗಿದೆ ಚಾಮುಂಡಿ ತಾಯಿಯ ದರ್ಶನಕ್ಕೆ ಭಕ್ತರು ಬರ್ತಾ ಇದ್ದಾರಾ ಎಂದಿನಂತೆ ಇದೆಯಾ ಏನಾದರೂ ಸೆಪರೇಟ್ ರೂಲ್ಸ್ ಗಳನ್ನು ಮಾಡಿದರಾ ದೇವಸ್ಥಾನದ ಆಡಳಿತ ಮಂಡಳಿಯವರು ಪೃಥ್ವಿರಾಜ್ ಮೈಸೂರಿನ ಬಹುತೇಕ ಪ್ರವಾಸಿ ತಾಣಗಳನ್ನು ಬಂದ್ ಮಾಡಿದ್ದು ಚಾಮುಂಡಿ ಬೆಟ್ಟ ಮಾತ್ರ ಓಪನ್ ಆಗಿದೆ ಆದರೆ ಓಪನ್ ಆಗಿರುವಂತ ಚಾಮುಂಡಿ ಬೆಟ್ಟಕ್ಕೆ ಭಕ್ತರು ಬರ್ತಾ ಇಲ್ಲ ನಾವೀಗ ಚಾಮುಂಡಿ ಬೆಟ್ಟದ ಮುಂಭಾಗದಲ್ಲಿ ನಿಂತಿದ್ದೇವೆ ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಇವತ್ತಿನ ದೃಶ್ಯಗಳು ದಿನನಿತ್ಯ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗ್ಗೆ ಹೊತ್ತು ಭಕ್ತರು ಬರ್ತಾ ಇದ್ದರು ಆದರೆ ಇವತ್ತು ಒಬ್ಬರೇ ಒಬ್ಬರು ಭಕ್ತರು ಸಹ ಇಲ್ಲ ನಾವು ನೋಡಬಹುದು ಇಡೀ ಚಾಮುಂಡಿ ಬೆಟ್ಟದ ಆವರಣ ಸಂಪೂರ್ಣ ಖಾಲಿ ಖಾಲಿ ಆಗ್ತಾ ಇದೆ ಧರ್ಮದರ್ಶನ ಇರಬಹುದು ಟಿಕೆಟ್ ಸರತಿ ಸಾಲಿನಲ್ಲಿ ಯಾರೊಬ್ಬ ಜನರು ಸಹ ಇಲ್ಲ ದೇವಾಲಯದ ಒಳಭಾಗದಲ್ಲೂ ಸಹ ನಾವು ದೃಶ್ಯಗಳನ್ನು ತೋರಿಸ್ತೀವಿ ಒಬ್ಬರೂ ಸಹ ಸರತಿ ಸಾಲಿನಲ್ಲಿ ನಿಂತುಕೊಂಡು ಕ್ಯೂನಲ್ಲಿ ಹೋಗಿ ದರ್ಶನ ಮಾಡುವಂತ ಪರಿಸ್ಥಿತಿ ಇಲ್ಲ ಬಂದಂತ ಎಲ್ಲಾ ಭಕ್ತರು ಸಹ ನೇರವಾಗಿ ಹೋಗಿ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡ್ತಾ ಇದ್ದಾರೆ ಕೊರೋನಾ ಎಫೆಕ್ಟ್ ನಿಂದಾಗಿ ಬಹುತೇಕ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ ಮೈಸೂರಿನ ಬಹುತೇಕ ಪ್ರವಾಸಿ ತಾಣಗಳು ಈಗಾಗಲೇ ಬಂದಾಗಿದೆ ಮೃಗಾಲಯ ಅರಮನೆ ಹಾಗೂ ಮೈಸೂರಿನಲ್ಲಿ ಇರುವಂತ ಸ್ಥಳೀಯ ಮ್ಯೂಸಿಯಂಗಳು ಬಂದಾಗಿದೆ ಚಾಮುಂಡಿ ಬೆಟ್ಟ ಓಪನ್ ಆಗಿದ್ರೂ ಸಹ ಭಕ್ತರ ಸಂಖ್ಯೆಯಲ್ಲಿ ಗಣನೀಯವಾದಂತ ಒಂದು ಇಳಿಕೆ ಆಗಿರೋದು ನೇರವಾಗಿ ಕಂಡುಬರ್ತಾ ಇದೆ ಪೃಥ್ವಿರಾಜ್ ಓಕೆ ಪುಟ್ಟಪ್ಪ ಎಸ್ ಇದು ಮೈಸೂರಿನಲ್ಲಿ ಇರುವಂತ ಚಾಮುಂಡಿ देवस्थान परिस्थिति इन हुब्बल्ली सिद्धारूढ मठ के तटिदे कोरोना भीति प्रतिनित्य मठ के ನಾಲ್ಕರಿಂದ 5000 ಭಕ್ತರು ಭೇಟಿಯನ್ನ ನೀಡುತ್ತಿದ್ರು ಇದರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತೀವಿ ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್